ಎಲ್ರಿಗೂ ನಮಸ್ಕಾರ ರನ್ನನ ಸಾಹಸ ಭೀಮ ವಿಜಯ ಅಥವಾ ಗದಾಯುದ್ಧ ಕೃತಿಯ ದುರ್ಯೋಧನ ವಿಲಾಪ ಅನ್ನುವ ಭಾಗದ ವಾಚನ ಹಾಗೂ ವ್ಯಾಖ್ಯಾನ ಸಂಚಿಕೆಯ ಹದಿನಾಲ್ಕನೆಯ ದಿನಕ್ಕೆ ನಾವೆಲ್ಲರೂ ಕೂಡ ಪಾದಾರ್ಪಣೆ ಮಾಡ್ತಾ ಇದ್ದೇವೆ ಹದಿನಾಲ್ಕನೆಯ ದಿನಕ್ಕೆ ತಮಗೆಲ್ಲರಿಗೂ ಕೂಡ ಆತ್ಮೀಯವಾಗಿರುವಂತಹ ಸ್ವಾಗತವನ್ನು ಕೋರ್ತಾ ನೇರವಾಗಿ ಸಾಹಸ ಭೀಮ ವಿಜಯದ ದುರ್ಯೋಧನ ವಿಲಾಪವನ್ನು ಪ್ರವೇಶ ಮಾಡೋಣ ಅಂತ ಹೇಳ್ತಾ ನಿನ್ನ ಸಂಚಿಕೆಯ ಕೆಲವು ಸಂಗತಿಗಳನ್ನು ಮಾಡಿಕೊಡ್ತಾ ಇದ್ದೇನೆ ಅಲ್ಲಿ ಏನು ಹೇಳಿರ್ತಾನೆ ಸಂಜಯ ಅಂತಂದರೆ ನೋಡು ನೀನು ಈ ಗುರುಗಳ ಮಾತನ್ನು ಹಿರಿಯರ ಮಾತನ್ನು ಮೀರಿಬಿಟ್ಟು ಈ ರೀತಿಯಲ್ಲಿ ದುಡುಕಿನಿಂದ ತಪ್ಪು ತಪ್ಪಾಗಿರುವಂತಹ ನಿರ್ಧಾರಗಳನ್ನು ತೆಗೆದುಕೊಳ್ಳೋ ಸರಿಯಲ್ಲ ಹಾಗಾಗಿ ನೀನು ಏನು ಮಾಡಬೇಕು ಅಂತಂದರೆ ಶರಮಂಚದ ಮೇಲೆ ಹೊರಗಿದ್ದಂತಹ ಭೀಷ್ಮಾಚಾರ್ಯರನ್ನು ಭೇಟಿಯಾಗಿ ಮುಂದೆ ಏನು ಮಾಡಬೇಕು ಅನ್ನುವಂತಹ ಸಂಗತಿಗಳನ್ನು ಅವರಿಂದ ತಿಳ್ಕೊಂಬರಬೇಕು ಅಂಥೇಳಿ ಹೇಳ್ತಾನೆ ಸಂಜಯ ಅದಕ್ಕೆ ಸರಿಯಾಗಿ ಆಯಿತು ನಾನು ಹಾಗೆ ಮಾಡ್ತೇನೆ ಅಂಥೇಳಿ ಭೀಷ್ಮಾಚಾರ್ಯರನ್ನು ನೋಡೋದಕ್ಕೆ ದುರ್ಯೋಧನ ಬರ್ತಾನೆ ಬಂದಾಗ ಭೀಷ್ಮಾಚಾರ್ಯರು ಯಾವ ರೀತಿಯಲ್ಲಿ ನರಶರದಿಂದ ಜರ್ಜರಿತರಾಗಿ ಅಲ್ಲಿ ಶರಮಂಚದ ಮೇಲೆ ಹೊರಗಿದ್ದರು ಅನ್ನುವಂತಹ ಒಂದು ಸಂದರ್ಭದವರೆಗೆ ನಿನ್ನೆ ಸಂಚಿಕೆಯನ್ನು ನಿಲ್ಲಿಸಿದ್ದೆ ಇವತ್ತು ಅದರ ಮುಂದಿನ ಭಾಗವನ್ನು ನೋಡೋಣ ಒಂದು ವಚನ ಇದೆ ಅಂತಿರ್ದ ನದೀನಂದನಂ ಕಂಡು ರಾಜರಾಜಂ ನೋಡಿ ಮನ್ಯೂದ್ಗ ಕಂಠನ್ ಆಗಿ ಅಂತಿರ್ದ ಅಂತಂದರೆ ನಿನ್ನೆಯ ವರ್ಣನೆಯಲ್ಲಿ ನಾವು ನೋಡಿದ್ವಿ ಯಾವ ರೀತಿಯಲ್ಲಿ ಭೀಷ್ಮಾಚಾರ್ಯರು ಆ ಶರಮಂಚದ ಮೇಲೆ ಹೊರಗಿ ಮಲಗಿದ್ರು ಅನ್ನುವ ಸಂಗತಿಗಳನ್ನು ನಿನ್ನೆ ನೋಡಿದ್ವಿ ಅಂತಿರದ್ದ ಹೀಗಿರದಂತಹ ಆ ನದೀನಂದನನಾಗಿರುವಂತಹ ಭೀಷ್ಮನನ್ನು ಕಂಡು ರಾಜರಾಜನಾಗಿರುವಂತಹ ಈ ದುರ್ಯೋಧನ ನೋಡಿ ಮನ್ಯೂದ್ಗ ಕಂಠನಾಗಿ ಈ ಶಬ್ದ ಪ್ರಯೋಗ ನಮಗೆ ಹಲವು ಪ್ರಸಂಗಗಳಲ್ಲಿ ಕಾಣಿಸ್ಕೊಳ್ತಾ ಇತ್ತು ಮಗನ ಶವದ ಮುಂದೆ ಇದೇ ಇದೇ ಶಬ್ದ ಪ್ರಯೋಗ ಮಾಡಿದ್ದ ಆ ಬಳಿಕ ದುಶಾಸನ ಸನ್ನೇಹದಲ್ಲೂ ಕೂಡ ಇದೇ ರೀತಿ ಪ್ರಯೋಗಗಳನ್ನು ಮಾಡ್ತಾ ಹೋಗ್ತಾನೆ ಕವಿ ಹಾಗೆಯೇ ಕರ್ಣನ ಸನ್ನೇಹದಲ್ಲಿ ಬಂದಾಗಲೂ ಕೂಡ ಇದೇ ಶಬ್ದವನ್ನು ಪ್ರಯೋಗ ಮಾಡ್ತಾ ಹೋಗ್ತಾನೆ ಇಲ್ಲೂ ಕೂಡ ಮನ್ಯೂದ್ಗ ಕಂಠನಾಗಿ ದುಃಖಪೂರಿತನಾಗಿ ಏನು ಮಾಡ್ತಾರೆ ಅಂತಂದರೆ ಅಲ್ಲಿ ಅವರನ್ನು ನೋಡ್ತಾ ನಿಂತ್ಕೊಳ್ತಾರೆ ವಿನಯಮನ್ವಕ್ಕು ನಿಮ್ಮ ಗುರು ವೃದ್ಧರ ಪೇಳದ ಹಿತೋಪದೇಶ ಮನದೊಳಗೆ ಅವಜ್ಞೆಗೆ ಇದು ಅನಿಲ ನಂದನನ ವೈರದೆ ನಿಮ್ಮ ಇಂದ್ರನಂದನ ನಿಮ್ ನಿಮ್ಮನ್ನು ಇಂದ್ರನಂದನೊಡನೆ ಆನೆ ಕಾದಿಸಿದನ್ ಆನೆ ಕಡಂಗಿದೆನ್ ಆನೆ ಪಾಪ ಆನೆ ಕಡಂಗಿದೆನ್ ಎನ್ನ ಪಾಪಕರ್ಮನ ಕಥದಿಂದಂ ಈ ನಿಮಗಂ ಈ ಇರವಾದುದೇ ಸಿಂಧು ನಂದನ ಇಲ್ಲಿ ದುರ್ಯೋಧನನ ಪಾಪ ಪ್ರಜ್ಞೆ ನಮಗೆ ಜಾಗೃತ ಆಗುವಂತಹ ಸಂಗತಿಗಳನ್ನ ರನ್ನ ಕವಿ ತೋರಿಸ್ಕೊಡ್ತಾ ಇದ್ದೆ ನೋಡಿ ಅವನು ಹೇಳ್ತಾ ಇದ್ದಾನೆ ಎಲ್ಲದಕ್ಕೂ ಮೂಲ ಕಾರಣ ನಾನೇ ನಾನೇ ಸರ್ವಕ್ಕೂ ಕೂಡ ಏನು ಅಂತಂದರೆ ಕಾರಣೀಕರ್ತನಾಗಿದ್ದೇನೆ ಎನ್ನುವ ಸಂಗತಿಗಳನ್ನ ಇಲ್ಲಿ ಮನದಾರೆ ಏನು ಮಾಡ್ತಾ ಇದ್ದಾನೆ ಅಂತಂದ್ರೆ ಹೇಳ್ಕೊಳ್ತಾ ಇದ್ದಾನೆ ಮುಕ್ತ ಕಂಠದಿಂದ ಹೇಳ್ಕೊಳ್ತಾ ಇದ್ದಾನೆ ನೋಡಿ ಇಲ್ಲಿ ಅಭೀಷ್ಮಾಚಾರ್ಯರನ್ನ ನೋಡಿ ಈ ದುರ್ಯೋಧನ ಆಡ್ತಾ ಇರುವಂತಹ ಮಾತುಗಳು ನೋಡಿ ವಿನಮ ವಿನಯಮಂ ಒಕ್ಕು ನಿಮ್ಮ ಗುರು ವೃದ್ಧರ ಪೇಳದ ಮನದೊಳಗೆ ಅವಜ್ಞೆಗೆ ಇದು ವಿನಯವನ್ನೇ ನಾನು ತೊರೆದು ಬಿಟ್ಟು ಆ ಬಳಿಕ ನೀವು ನಿಮ್ಮಂತಹ ರೀತಿಯಲ್ಲಿ ಗುರುಗಳು ಹಿರಿಯರು ಎಲ್ಲರೂ ಹೇಳಿರುವಂತಹ ಮಾತುಗಳನ್ನು ಏನು ಮಾಡಿದೆ ನಾನು ಅಂತಂದರೆ ಹಿತೋಪದೇಶವನ್ನು ಅವಜ್ಞೆ ಮಾಡಿ ಅದು ಏನೂ ಅಲ್ಲ ಅದಷ್ಟೇ ಅದು ಅನ್ನುವಂತಹ ರೀತಿಯಲ್ಲಿ ನಾನು ಏನು ಮಾಡಿದೆ ಅಂತಂದರೆ ಎಲ್ಲವನ್ನೂ ಕಾಲ ಕಸದ ರೀತಿಯಲ್ಲಿ ಪರಿಭಾವಿಸಿಕೊಂಡು ಏನು ಮಾಡಿದೆ ಅಂತಂದರೆ ಎಯ್ದೆ ಇಂದ್ ಎಯ್ದೆ ಅನಿಲನಂದನನ ವೈರದೆ ನಿಮ್ಮ ಇಂದ್ರನಂದನನೊಡನೆ ಆನೆ ಕಾದಿಸಿದನ್ ಹೀಗೆ ಎಲ್ಲ ಮಾತುಗಳನ್ನು ಕೂಡ ನಾನು ಅವಜ್ಞೆ ಮಾಡಿ ಏನು ಮಾಡಿದೆ ಅಂತಂದರೆ ಆ ಅನಿಲ ನಂದನ ಅನಿಲ ಅಂತಂದರೆ ಗಾಳಿ ಗಾಳಿಯ ಮಗ ಅಥವಾ ಪವನನ ಮಗ ಮಾರುತ ಅನ್ನುವಂಥ ಮಾರುತನ ಮಗ ಭೀಮ ಮಾರುತಿ ಅನ್ನುವಂಥ ರೀತಿಯಲ್ಲಿ ಕೂಡ ಕರೆಸ್ಕೊಳ್ತಾನೆ ಅಂತಹ ಆ ಭೀಮಸೇನ ಏನಿದ್ದಾನೆ ಆ ಭೀಮಸೇನ ಮೇಲೆ ಇರುವಂತಹ ವೈರವನ್ನೇ ಕಾರಣವನ್ನಾಗಿರಿಸಿಕೊಂಡು ನಾನು ಏನು ಮಾಡಿದೆ ಅಂತಂದರೆ ನಿಮ್ಮನ್ನು ಇಂದ್ರನಂದನೊಡನೆ ಆನೆ ಕಾದಿಸಿದೆ ಈ ಕೇವಲ ವೈರ ಅನ್ನುವಂಥ ಒಂದೇ ಕಾರಣದಿಂದಾಗಿ ಅದು ಕೇವಲ ಆ ಭೀಮನ ಜೊತೆಯಲ್ಲಿ ಮಾಡಿಕೊಂಡಿರುವಂತಹ ವೈರದ ಕಾರಣದಿಂದಾಗಿ ನಾನು ಏನು ಮಾಡಿದೆ ಅಂತಂದರೆ ನಿಮ್ಮನ್ನು ಆ ಇಂದ್ರನಂದನಾಗಿರುವಂತಹ ಅರ್ಜುನನ ಜೊತೆಯಲ್ಲಿ ಕಾದಾಡುವ ಹಾಗೆ ನಾನೇ ಮಾಡಿದೆ ಆ ನಾನೇ ಮಾಡಿದೆ ಅನ್ನೋದನ್ನು ಆ ರೀತಿಯಲ್ಲಿ ಅದನ್ನು ವ್ಯಾಖ್ಯಾನ ಮಾಡಿದರೆ ಮಾತ್ರ ಅಥವಾ ವಾಚನೆ ಮಾಡಿದರೆ ಮಾತ್ರ ಅದರ ಅನುಭವ ಆಗೋದು ಇಷ್ಟೆಲ್ಲ ಮಾಡಿದ್ದು ಕೂಡ ನಾನೇ ನಾನೇ ಮಾಡಿದ್ದು ಅನ್ನುವಂಥ ರೀತಿಯಲ್ಲಿ ಹೇಳ್ಕೊಳ್ತಾ ಹೋಗ್ತಾರೆ ಆ ಬಳಿಕ ನಾನೇ ಕಡಂಗಿದೆ ನಾನೇ ಏನು ಮಾಡಿದೆ ಅಂತಂದರೆ ನಿಮಗೆ ಈ ರೀತಿಯಾಗಿರುವಂಥ ಒಂದು ಪರಿಸ್ಥಿತಿ ಆಗುವ ಹಾಗೆ ಉಂಟು ಮಾಡಿಬಿಟ್ಟೆ ಅಂತ ಹೇಳ್ತಾ ಎನ್ನ ಪಾತಕರ್ಮನ ಕಥದಿಂದಂ ಈ ನಿಮಗಂ ಈ ಇರವಾದುದೇ ಸಿಂಧು ನಂದನಾ ನನ್ನ ಪಾಪದ ಕಾರ್ಯದಿಂದಾಗಿ ನಾನು ಮಾಡಬಾರದಂತಹ ಕೆಲಸವನ್ನು ಮಾಡಿದ್ರಿಂದಾಗಿ ಏನಾಗಿತ್ತು ಅಂತಂದ್ರೆ ನಿಮಗೆ ಈ ಇರವಸ್ಥೆ ಅಥವಾ ನಿಮಗೆ ಇಂತಹ ದುರವಸ್ಥೆ ಆಯಿತು ನೀವು ಹೇಗಿದ್ದವರು ಇಡೀ ವಂಶಕ್ಕೆ ಪಿತಾಮಹರ ರೀತಿಯಲ್ಲಿ ಇದ್ದವರು ನೀವು ನೀವು ಈ ರೀತಿಯಲ್ಲಿ ಕುರುಕ್ಷೇತ್ರದಲ್ಲಿ ಎಲ್ಲ ಕಡೆಯಲ್ಲೂ ಕೂಡ ಹೆಣಗಳ ರಾಶಿ ಎಲ್ಲ ಕಡೆಗಳಲ್ಲೂ ಕೂಡ ರಕ್ತದ ಸಮುದ್ರವೇ ಬಿದ್ದು ಕಾಣಿಸ್ತಿರುವಂತಹ ಸಂದರ್ಭದಲ್ಲಿ ಅನಾಥರಾಗಿ ನೀವು ಈ ಥರದ ಶರವಂಚದ ಮೇಲೆ ಹೊರಗೆ ದುಃಖಿಸುವ ಹಾಗೆ ಕಾರಣ ಯಾರು ಅಂತಂದರೆ ಅದು ನಾನೇ ಕೇವಲ ನನ್ನ ಆ ಇನ್ ಭೀಮಸೇನ ಮೇಲಿರುವಂಥ ವೈರ ಒಂದೇ ಏನಾಯಿತು ಅಂತಂದರೆ ಎಲ್ಲಕ್ಕೂ ಹೇತುವಾಯಿತು ಎಲ್ಲದಕ್ಕೂ ಮೂಲ ಕಾರಣವಾಯಿತು ಅಂಥೇಳಿ ದುಃಖಿಸ್ತಾನೆ ಆ ಬಳಿಕ ಒಂದು ದೀರ್ಘವಾಗಿರುವಂಥ ವಚನ ಇದೆ ನೋಡಿ ಎಂದು ಪಶ್ಚಾತ್ತಾಪಗೆಯು ಮುಂಬರ್ಪ ತನ್ನ ಮೊಮ್ಮನ ಕಾಲ ಸೊಪ್ಪಳಂ ಕೇಳದು ವಿಕಚ ಧವ ವಿಕಚ ಧವಳ ಕುವಲಯ ವಿಲಾಸಿತೋ ವಿಕಚ ಧವಳ ಕುವಲಯ ವಿಲಾಸಿತೋಪವಾಸಿತ ಕರ್ಣಾಂತ ವಿಶ್ರಾಂತು ಎನಿಪ್ಪ ತನ್ನ ಕಣ್ಗಳನ್ನು ಅರೆದೆರೆದು ದರ ನಿಮೀಲಿತ ಲೋಚನಂ ಕಮಲಾಕರಂ ಇರ್ಪಂತೆ ಇರ್ದ ಶಂತನು ತನೂಜನ ಕರ್ಣಾಭ್ರಣವಮಂ ಕರ್ಣಾಭ್ರ ಕರ್ಣಾಭ್ಯರ್ಣವಂ ಪೊರ್ದಿ ಸಂಜಯನ್ ಎಂದಂ ಅಜಾ ನಿಮ್ಮ ಮಮ್ಮನಪ್ಪ ಕುರುಕುಲ ಗಗನ ಗಭಸ್ತಿ ಮಾಲಿ ಬಾಹುಶಾಲಿ ದುರ್ಯೋಧನಂ ಬಂಧನ್ ಎಂದು ಬಿಂಗ್ ಭಿನ್ನಪಂಗಯ್ಯೆ ಯೋಗಿ ಯೋಗಮನ್ ಉಪಸಂಹರಿಸಿ ತನ್ನ ಚರಣೋಪಾತ್ತ ಉತ್ತಮಾಂಗನ್ ಆಗಿರದ ಪನ್ನಗ ಕುರುಕುಲೋತ್ತಂಸನಂ ಪರಮಾನಂದದಿಂ ಭೀಷ್ಮನ್ ಆಶೀರ್ವಚನ ಸಹಸ್ರಂಗಳಿಂ ಪರಸಿ ದಿಕ್ಕರಿ ದಿಕ್ ದಿಕ್ಕರಿ ಕರಾನುಕಾರಿಗಳಪ್ಪ ನಿಜ ಭುಜಾದ ದಂಡಗಳಿಂದ ತೆಗೆದು ಅಪ್ಪಿ ಭಾಷ್ಪಾಂಬು ಪೂರಿತ ಲೋಚನನಾಗಿ ಎಂತಹ ಅದ್ಭುತವಾಗಿರುವಂತಹ ಒಂದು ವಚನವನ್ನು ಈ ರನ್ನ ಕವಿ ಬರೆದಿದ್ದಾನೆ ಅಂತಂದರೆ ಇಲ್ಲಿ ಯಾವುದೂ ಕೂಡ ಸರಳವಾಗಿಲ್ಲ ದೀರ್ಘ ದೀರ್ಘವಾಗಿರುವಂತಹ ಸಮಾಸೋಕ್ತಿಗಳು ಕಾಣಿಸ್ತಾ ಇದೆ ವಿಶೇಷವಾಗಿರುವಂತಹ ಅಲಂಕಾರಗಳ ಸರಣಿಗಳೇ ಕಾಣಿಸ್ತಾ ಇದೆ ಇಡೀ ಈ ಪದ್ಯವನ್ನು ನಾವು ಶಬ್ದ ಶಬ್ದ ಶಬ್ದವಾಗಿ ಅರ್ಥವನ್ನು ಹೇಳಲಿಕ್ಕೆ ಹೋದರೆ ಅದು ಕೇಳೋದಕ್ಕೆ ಆಗೋದಿಲ್ಲ ಅಂದರೆ ಆಗೋದಿಲ್ಲ ಅಂತಂದರೆ ಕವಿಯ ಚಮತ್ಕಾರ ಕಳಪೆ ಅಂತಲ್ಲ ಕವಿಯ ಅಷ್ಟು ಎತ್ತರದ ಆ ಒಂದು ಚಮತ್ಕಾರವನ್ನು ಬಿಡಿಸಿ ನಾವು ಅದನ್ನು ಹೊಸಗನ್ನಡದ ರೀತಿಯಲ್ಲಿ ಅನುವಾದ ಮಾಡಿದರೆ ಏನಾಗುತ್ತೆ ಅಂತಂದರೆ ತುಂಬ ಸಪ್ಪೆ ಆಗಿಬಿಡುತ್ತೆ ಹಾಗಿದ್ದಂಥ ಆ ರೀತಿ ಇದ್ದಂಥ ಈ ರೀತಿ ಇದ್ದಂಥ ಅಂತ ನಾವು ವ್ಯಾಖ್ಯಾನ ಮಾಡುವಾಗಲೇ ತುಂಬ ಸಪ್ಪೆ ಆಗ್ಬಿಡುತ್ತೆ ಇಡೀ ಈ ವಚನ ಎಷ್ಟು ದೀರ್ಘವಾಗಿರುವಂತಹ ಗದ್ಯವನ್ನು ನಾವು ಈ ರೀತಿಯಲ್ಲಿ ಓದುವಾಗ ಇದನ್ನು ಬಿಡಿಸೋದಕ್ಕೂ ಕೂಡ ಬಹಳ ಕ್ಲಿಷ್ಟವಾಗುವಂತಹ ರಚನೆಯನ್ನು ಇಲ್ಲಿಗೆ ರನ್ನ ಏನು ಮಾಡಿದ್ದೇನೆ ಅಂತಂದರೆ ಜೋಡಿಸುವಂತಹ ಕೆಲಸವನ್ನು ಮಾಡಿದ್ದಾರೆ ರನ್ನನ ಕಾವ್ಯದ ಕುರಿತಾಗಿ ನಾವು ನೋಡುವಂತಹ ಸಂದರ್ಭದಲ್ಲಿ ಎಷ್ಟು ಅದ್ಭುತವಾಗಿರುವಂತಹ ರಚನೆಗಳನ್ನು ಮಾಡ್ತಾರೆ ಅಂತಂದರೆ ರನ್ನ ಉಭಯ ಭಾಷಾ ಕವಿ ಬಹಳ ಪ್ರಮುಖವಾಗಿ ಕನ್ನಡ ಮತ್ತು ಸಂಸ್ಕೃತದಲ್ಲಿ ಪ್ರಕಾಂಡ ಪಂಡಿತನಾಗಿದ್ದ ಅದಲ್ಲದೆ ಪ್ರಾಕೃತ ಮತ್ತು ಅಪಭ್ರಂಶಗಳ ರೂಪದಲ್ಲಿಯೂ ಕೂಡ ಅದ್ವಿತೀಯವಾಗಿರುವಂತಹ ಒಂದು ಸಾಹಿತ್ಯ ಸಮತ್ ಅವನಿಗೆ ಸಿದ್ಧಿಸಿತ್ತು ಹಾಗಾಗಿ ಈ ಕಾವ್ಯ ಭಾಗದ ಅವನೇನು ಮಾಡ್ತಾನೆ ಅಂತಂದರೆ ಒಂದು ಪದ್ಯದಲ್ಲಿ ಪ್ರಖರವಾಗಿ ಸಂಸ್ಕೃತ ಶಬ್ದಗಳ ರಸಪೂರಣವನ್ನು ಮಾಡಿಬಿಟ್ರೆ ಸಂಸ್ಕೃತ ಶಬ್ದಗಳ ಸಮುದ್ರವನ್ನೇ ಹರಿಸಿಬಿಟ್ರೆ ವೆರಿ ನೆಕ್ಸ್ಟ್ ಪದ್ಯವನ್ನು ಅವನೇನು ಮಾಡ್ತಾನೆ ಅಂತಂದರೆ ತುಂಬ ಸುಲಲಿತವಾಗಿ ಅಚ್ಚಗನ್ನಡದಲ್ಲಿ ಎಂಥವರ ಮನಸ್ಸಿಗೂ ಮುಟ್ಟುವ ಹಾಗೆ ಸುಲಲಿತವಾಗಿ ಕಂದ ಪದ್ಯವನ್ನು ರಚನೆ ಮಾಡ್ತಾನೆ ಇದು ಆ ಕವಿಯ ಶಕ್ತಿ ಕವಿ ಅಂತ ನಾವು ಏನು ಕರೀತೇವೆ ಕುವೆಂಪುರವರು ಕರೆದಾಗೆ ಸಿಡಿಲಿನ ಶಕ್ತಿ ಅದನ್ನು ನಮಗೆ ತೋರಿಸ್ಕೊಡ್ಸ್ತಾ ಹೋಗ್ತದೆ ಹಾಗಾಗಿ ದೊಡ್ಡ ಜೋರು ಮಳೆ ಬಂದು ಆ ಬಳಿಕ ಎಲ್ಲ ಮಳೆ ಒಳವಾಗಿ ತಣ್ಣಗಾದ್ಕೊಳ್ಳಿ ಎಂಥ ಪ್ರಶಾಂತ ಸ್ಥಿತಿ ಇರುತ್ತೋ ಅಂತಹ ಸ್ಥಿತಿಗೂ ತಂದು ನೆಲೆಸ್ತಾನೆ ಭೀಕರವಾಗಿ ಗುಡುಗು ಸಿಡಿಲುಗಳಿಂದ ಪಡಿಸುವಂತಹ ಒಂದು ವಾತಾವರಣವನ್ನು ಕೂಡ ಸೃಷ್ಟಿ ಮಾಡ್ತಾನೆ ಈ ವಚನ ಅಥವಾ ಈ ಗದ್ಯ ಅಂತಹ ಅನುಭವವನ್ನು ಮಾಡಿಕೊಡ್ತಾ ಇದೆ ಇಡೀ ಈ ಗದ್ಯದ ಸಾರಾಂಶವೇನು ಅಥವಾ ಗದ್ಯದ ಭಾವಾನುವಾದ ಏನು ಅಂತಂದರೆ ಈ ರೀತಿಯಲ್ಲಿ ದುಃಖಿಸ್ತಾ ನಾನೇ ಎಲ್ಲದಕ್ಕೂ ಕಾರಣನಾದೆ ಹೇಳಿ ದುಃಖಿಸ್ತಾ ಇರುವಂತಹ ಆ ದುರ್ಯೋಧನನನ್ನು ಶರಮಂಚದ ಮೇಲೆ ಹೊರಗಿದ್ದಂತಹ ಆ ಭೀಷ್ಮಾಚಾರ್ಯ ಅರೆ ಮುಚ್ಚಿರ್ದ ಅರೆ ತೆರೆದಿರ್ದಂತಹ ಕಣ್ಣುಗಳನ್ನು ಕಣ್ಣುಗಳನ್ನು ತೆರೆದು ಬಿಟ್ಟು ಅವನನ್ನ ನೋಡ್ತಾರೆ ಅದೇ ಸಂದರ್ಭದಲ್ಲಿ ಅಲ್ಲೇ ಪಕ್ಕದಲ್ಲೇ ಇದ್ದಂತಹ ಸಂಜಯ್ ಏನ್ ಮಾಡ್ತಾನೆ ಅಂತಂದ್ರೆ ಈ ದುರ್ಯೋಧನ ಬಂದಿದ್ದಾನೆ ಎನ್ನುವಂತಹ ಸೂಚನೆಯನ್ನ ಭೀಷ್ಮಾಚಾರ್ಯರಿಗೆ ಕೊಡೋದಕ್ಕೋಸ್ಕರವಾಗಿ ಅವನು ಮಾತಾಡ್ತಾ ಹೋಗ್ತಾನೆ ಅಜ್ಜ ಏನಾಗಿದೆ ಈಗ ಅಂತಂದರೆ ಕುರುಕುಲ ಎನ್ನುವಂತಹ ಗಗನಕ್ಕೆ ಗಭಸ್ತಿ ಆಗಿರುವ ಅಥವಾ ಕುರುಕುಲ ಎನ್ನುವಂತಹ ಗಗನಕ್ಕೆ ಸೂರ್ಯ ಸದೃಶನಾಗಿರುವಂತಹ ಈ ದುರ್ಯೋಧನ ಬಂದಿದ್ದಾನೆ ಅಜ್ಜಯ್ಯ ಹಾಗಾಗಿ ನೀವು ಅವನನ್ನು ನೋಡಿ ನೀವು ಅವನಿಗೆ ಆಶೀರ್ವಾದವನ್ನು ಮಾಡಿ ಅವನಿಗೆ ಹಿತವಚನವನ್ನು ಹೇಳಿ ಅಂಥೇಳಿ ಈ ಸಂಜಯ ಏನು ಮಾಡ್ತಾನೆ ಅಂತಂದರೆ ಪೂರ್ವ ಪೀಠಿಕೆಯನ್ನು ಹಾಕ್ತಾನೆ ಮಾತಾಡೋಕ್ಕೆ ಅಷ್ಟು ಮಾತುಗಳನ್ನು ಆಡಿದ್ದನ್ನು ಕೇಳಿಸಿಕೊಂಡು ಈ ಭೀಷ್ಮಾಚಾರ್ಯರು ಮೆಲ್ಲನೆ ಕಣ್ಣನ್ನು ತೆರೆದು ಬಿಟ್ಟು ಏನು ಮಾಡ್ತಾರೆ ಅಂತಂದರೆ ಸನಿಹದಲ್ಲೇ ಇದ್ದಂತಹ ಆ ದುರ್ಯೋಧನನನ್ನು ನೋಡಿಬಿಟ್ಟು ಅವನಿಗೆ ಆಶೀರ್ವಾದ ಸಹಸ್ರಗಳಿಂದ ಅಥವಾ ಸಹಸ್ರ ವಚನಗಳಲ್ಲಿ ಹೇಳಬಹುದಾದಂತಹ ವಚನಗಳನ್ನು ಒಂದೆರಡು ವಾಕ್ಯಗಳಲ್ಲಿ ಆಶೀರ್ವಾದ ಮಾಡುವ ರೀತಿಯಲ್ಲಿ ಅವನಿಗೆ ಹೇಳಿ ಅವನಿಗೆ ಪರಸಿ ಏನು ಮಾಡ್ತಾರೆ ಅಂತಂದರೆ ಬಾಷ್ಪಾಂಬು ಪೂರಿತ ಲೋಚನನಾಗಿ ಕಣ್ಣುಗಳಲ್ಲಿ ನೀರನ್ನು ತುಂಬಿಕೊಂಡು ಕಂಬನಿಯನ್ನು ಸೂಸುತ್ತಾ ಏನು ಮಾಡ್ತಾರೆ ಅಂತಂದರೆ ಮಾತುಗಳನ್ನು ಆಡ್ತಾರೆ ಈ ಮುಂದಿನ ಮಾತುಗಳನ್ನು ಗಮನಿಸಿ ಬಹಳ ಅದ್ಭುತವಾಗಿರುವಂತಹ ಮಾತುಗಳನ್ನು ನಾವಿಲ್ಲಿ ಗಮನಿಸ್ಲಿಕ್ಕೆ ಸಾಧ್ಯ ಆಗುತ್ತೆ ಧವಳ ಗಜ ಧವಳ ಗಜೇಂದ್ರಮುಂ ಧವಳ ಚಾಮರಮುಂ ಧವಳಾತಪತ್ರ ಮುಂ ಧವಳ ವಿಲೋಚನೋಕ್ತ ಧವಳ ವಿಲೋಚನೋತ್ಪಲ ವಧೂಜನಮುಂ ಬೆರಸಿ ಅಷ್ಟ ದಿಕ್ತಂ ಧವಳಿಸೆ ಕೀರ್ತಿಯು ಧವಳ ಮಂಗಳಗೆದಿನ್ ಒಪ್ಪಿ ಬರ್ಪ ಕೌರವ ಧವಳಂಗೆ ದೇಸಿಗನೆ ಬರ್ಪವಲ್ ವರ್ವನೆ ಬರ್ಪುದಾದುದೇ ಎಂತಹ ಒಂದು ಅದ್ಭುತವಾಗಿರುವಂತಹ ಮಾತುಗಳನ್ನು ಆರಂಭದಲ್ಲಿ ಆಡ್ತಾ ಇದ್ದಾನೆ ಭೀಷ್ಮ ಕೊನೆಯಲ್ಲಿ ಆಡುವ ಒಂದೆರಡು ವಾಕ್ಯಗಳು ಅಷ್ಟೇ ಅದಕ್ಕೆ ವ್ಯಂಗ್ಯವಾಗಿ ಅಷ್ಟೇ ಅದಕ್ಕೆ ವಿರುದ್ಧವಾಗಿ ಕಾಣಿಸ್ತಾ ಇದೆ ಈ ಧವಳ 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 ಅನ್ನುವಂತಹ ಪದ ಎಷ್ಟು ಬಾರಿ ಪುನರುಕ್ತಿ ಆಗ್ತಾ ಇದೆ ಅನ್ನೋದನ್ನು ನೀವು ಗಮನಿಸಬೇಕಿಲ್ಲಿ ಇನ್ನೊಮ್ಮೆ ಓದ್ತೇನೆ ಧವಳ ಗಜೇಂದ್ರಮುಂ ಧವಳ ಚಾಮರಮುಂ ಧವಳಾತಪುತ್ರಮು ಧವಳ ವಿಲೋಚನೋತ್ಪಲ ವಧೂಜನಮುಂ ಬೆರೆಸಿ ಅಷ್ಟ ದಿಕ್ಕಟಂ ಧವಳಿಸೆ ಕೀರ್ತಿಯು ಧವಳ ಮಂಗಳ ಗೇಯದಿನ್ನು ಒಪ್ಪಿ ಬರ್ಪ ಕೌರವ ಧವಳಂಗೆ ದೇಸಿಗನೆ ಬರ್ಪ ಉಪ್ಪ ವರ್ವನೆ ಬರ್ಪುದಾದುದೇ ಎಂತಹ ಅದ್ಭುತವಾಗಿದೆ ಎಷ್ಟು ಬಾರಿ ಓದಿದರೂ ಕೂಡ ಮತ್ತೆ ಮತ್ತೆ ಓದೋಣ ಮತ್ತೆ ಮತ್ತೆ ಇದನ್ನು ಆಸ್ವಾದಿಸೋಣ ಅನ್ನುವಂಥ ಒಂದು ಅನುಭವ ಉಂಟಾಗುತ್ತಾ ಹೋಗುತ್ತೆ ಅಂದರೆ ಇದರ ಪದ್ಯ ಏನು ಹೇಳ್ತಾ ಇದ್ದಾನೆ ಅಲ್ಲಿ ಭೀಷ್ಮ ಅಂತಂದರೆ ಧವಳ ಗಜೇಂದ್ರಮಂ ಧವಳ ಅಂತಂದರೆ ಬಿಳಿ ಅನ್ನುವಂಥದ್ದು ಶ್ವೇತವರ್ಣದ್ದು ಅನ್ನುವಂಥದ್ದು ಬಿಳಿಯ ಬಣ್ಣದ ಗಜೇಂದ್ರವನ್ನು ಆ ಬಿಳಿಯ ಬಣ್ಣದ ಆನೆಯನ್ನು ಗಜರಾಜನನ್ನು ಏರಿಕೊಂಡು ಧವಳ ಚಾಮರಮಂ ಬಿಳಿಯದಾಗಿರುವಂತಹ ಚಾಮರ ಗಾಳಿಯನ್ನು ಬೀಸೋದಕ್ಕೋಸ್ಕರವಾಗಿ ಒಂದಿಷ್ಟ ಪರಿಜನರು ಪುರಜನರು ಅಂತ ಏನೆಲ್ಲ ಅಲ್ಲಿ ಅವರಿಂದ ತಂಪಾದ ಗಾಳಿಯನ್ನು ಬೀಸ್ಕೊಳ್ಳೋದಕ್ಕೋಸ್ಕರವಾಗಿ ಧವಳ ಚಾಮರವನ್ನು ಗಾಳಿಯನ್ನು ಬೀಸ್ಕೊಳ್ತಾ ಧವಳಾತ ಪತ್ರಮಂ ಶ್ರೇಷ್ಠವಾಗಿರುವಂತಹ ಬೆಳ್ಗೊಡೆ ಬಿಳಿಯದಾಗಿರುವಂತಹ ಕೊಡೆ ಅದು ಚಕ್ರಾಧಿಪತ್ಯದ ಸಂಕೇತ ಆ ಚಕ್ರಾಧಿಪತ್ಯದ ಸಂಕೇತ ಯಾರಲ್ಲಿ ಇರ್ತದೆ ಅಂದರೆ ಚಕ್ರವರ್ತಿಗಳಾಗುವವರಲ್ಲಿ ಮಾತ್ರ ಇರುತ್ತೆ ಗಮನಿಸಬೇಕಾದ ಸಂಗತಿ ಏನು ಅಂತಂದರೆ ನಾವು ಚಕ್ರವರ್ತಿಗಳು ಚಕ್ರವರ್ತಿಗಳು ಅಂತ ಅಷ್ಟೇ ಮುಂದುವರ್ಕೊಂಡು ಹೋಗ್ತೇವೆ ಹೇಳ್ಕೊಂಡು ಆದರೆ ಚಕ್ರವರ್ತಿ ಆಗುವಂತಹ ವ್ಯಕ್ತಿಗಳಲ್ಲಿ ಅವರ ಹುಟ್ಟು ಆಗಲೇ ಕೂಡ ಏನಿರುತ್ತೆ ಅಂತಂದರೆ ಕೆಲವು ವಿಶಿಷ್ಟವಾಗಿರುವಂತಹ ರೇಖೆಗಳು ಅವರ ದೇಹದಲ್ಲಿ ಪಡಿಮೂಡಿರುತ್ತಂತೆ ಇದೇ ಕೃತಿಯಲ್ಲಿ ಮುಂದೆ ದುರ್ಯೋಧನ ಬರಿಗಾಲನ್ನು ಇಟ್ಟುಕೊಂಡು ಆ ಶವಗಳನ್ನೆಲ್ಲ ಹತ್ತಿ ಇಳಿತ ಹತ್ತಿ ಇಳಿತ ಮುಂದೆ ನಡ್ಕೊಂಡು ಹೋಗುವಾಗ ಅವನ ಕಾಲಿನಲ್ಲಿ ಇದ್ದಂತಹ ಆ ಚಕ್ರವರ್ತಿತ್ವದ ಸಂಕೇತವಾಗಿರುವಂತಹ ಹಲವು ರೇಖೆಗಳೆಲ್ಲ ಏನಾಗ್ತಿದ್ದು ಅಂತಂದರೆ ಕೆಳಗೆ ಬಿದ್ದಿರುವಂತಹ ಅಳಿದುಳಿದಂತಹ ಆ ಬಾಣಗಳಿಂದ ಅಥವಾ ಬೇರೆ ಬೇರೆ ಆಯುಧಗಳಿಂದ ಚುಚ್ಚಿ ಚುಚ್ಚಿ ಏನಾಗ್ತಾ ಇದ್ದು ಅಂತಂದರೆ ರೇಖೆಗಳೆಲ್ಲ ಅಳಿಸಿ ಹೋಗ್ತಾ ಇದ್ದು ಅನ್ನುವಂಥ ವರ್ಣನೆಯನ್ನ ಇದೇ ಗದಾಯುಧದಲ್ಲಿ ಕವಿ ಮುಂದೆ ಕೊಡ್ತಾ ಹೋಗ್ತಾನೆ ಹಾಗಾಗಿ ಇಲ್ಲಿ ಬಹಳ ಮುಖ್ಯವಾಗಿ ಏನು ಏನು ಹೇಳ್ತಿದ್ದಾರೆ ಅಂತಂದರೆ ಇಂತಹ ಚಕ್ರವರ್ತಿತ್ವದ ಅಥವಾ ಒಬ್ಬ ರಾಜಾಧಿರಾಜನ ಶ್ರೇಷ್ಠತೆಯನ್ನು ಸೂಚಿಸುವಂತಹ ಈ ಎಲ್ಲ ಬಾಹ್ಯ ಸಂಕೇತಗಳು ಏನು ಮಾಡ್ತಿದ್ದೆ ಅಂತಂದರೆ ಅವುಗಳನ್ನು ಉದಾಹರಿಸ್ತಾ ಇದ್ದೇನೆ ಧವಳಾತ ಪತ್ರಮಂ ಶ್ವೇತಪತ್ರ ಅಥವಾ ಬಿಳಿಯ ಗೊಡೆ ಬೆಳ್ಗೊಡೆಯು ಜೊತೆಗೆ ಧವಳ ವಿಲೋಚನೋತ್ಪಲ ಜನಮಂ ಶ್ರೇಷ್ಠವಾಗಿರುವಂತಹ ಕಾಂತಿಯಿಂದ ಬಿಳಿಯ ಕಾಂತಿಯಿಂದ ಆಗಿರುವಂತಹ ಕಾಂತಿಯನ್ನು ಹೊಂದಿರುವಂತಹ ಕಣ್ಣುಗಳನ್ನು ಹೊಂದಿ ಲೋಚನ ಕಣ್ಣುಗಳನ್ನು ಹೊಂದಿ ವಧೂ ಜನಮಂ ಅಲ್ಲಿ ಸುತ್ತ ನೆರೆದಿರುವಂತಹ ಬಹುಶಃ ನಾವೆಲ್ಲ ಈಗ ನೋಡ್ತೇವೆ ಯಾರಾದರೂ ರಾಜಕಾರಣಿಗಳು ಅಥವಾ ಇನ್ಯಾರಾದರೂ ಬರ್ತಾರೆ ಪೂರ್ಣ ಕುಂಭ ಸ್ವಾಗತ ಮಾಡೋದಕ್ಕೋಸ್ಕರ ಒಂದಿಷ್ಟು ಜನ ಹೆಂಗಸರು ಕೈಯಲ್ಲಿ ಕುಂಭವನ್ನ ಹಿಡಿದುಕೊಂಡು ಏನು ಮಾಡ್ತಾರೆ ಅಂದ್ರೆ ಅವರನ್ನ ಸ್ವಾಗತ ಮಾಡ್ತಿರ್ತಾರೆ ರಾಜರುಗಳ ಸಂದರ್ಭದಲ್ಲೂ ಹಾಗೆ ಅಕ್ಕಪಕ್ಕದಲ್ಲಿ ನಿಂತ್ಕೊಂಡು ಅವರಿಗೆ ಪುಷ್ಪವೃಷ್ಟಿಯನ್ನು ಮಾಡೋದಕ್ಕೆ ಅವರಿಗೆ ಸುಗಂಧ ದ್ರವ್ಯವನ್ನು ಸುರಿಸೋದಕ್ಕೆ ಏನು ಮಾಡ್ತಿದ್ರು ಅಂತಂದ್ರೆ ನಿಂತ್ಕೊಳ್ತಾ ಇದ್ರು ಅಷ್ಟು ಜನ ಸೇವಕರು ಇಲ್ಲೂ ಕೂಡ ವಧೂ ಜನ ಅಂತಹ ಸೇವಕಿಯರ ಜನವನ್ನು ಅಥವಾ ಅಂತಹ ಹೆಂಗಸರ ಒಂದು ಸಮೂಹವನ್ನು ಹೊಂದಿದ್ದಂತಹ ಹೊಂದಿ ಬಳಿಕ ಬೆರೆಸಿ ಬೆರೆಸಿ ಅಂದರೆ ಹೊಂದಿ ಅಷ್ಟ ದಿಕ್ತಟಮಂ ಧವಳಿಸಿ ಎಂಟು ದಿಕ್ಕುಗಳಲ್ಲಿಯೂ ಕೂಡ ಶ್ರೇಷ್ಠವಾಗಿರುವಂತಹ ಶೋಭಾಯಮಾನವಾಗಿರುವಂತಹ ಒಂದು ಕಾಂತಿಯನ್ನು ಬೆಳಗುತ್ತಾ ಕೀರ್ತಿ ಎಂ ಧವಳಮಂಗಳಗೆಯದಿನ್ ಒಪ್ಪಿ ಇಂತಹ ವಿಶೇಷವಾಗಿರುವಂತಹ ಕೀರ್ತಿಯಿಂದ ಧವಳ ಮಂಗಳಗೆಯ ಶ್ರೇಷ್ಠವಾಗಿರುವಂತಹ ಮಂಗಳ ವಾದ್ಯಗಳನ್ನು ಏನು ಮಾಡ್ತಾಯಿದ್ದೆ ಅಂತಂದರೆ ಅದರ ಜೊತೆಯಲ್ಲಿ ಸೇರಿಕೊಂಡು ಅಥವಾ ಮಂಗಳ ದ್ರವ್ಯಗಳಿಂದ ಮಂಗಳ ವಾದ್ಯಗಳಿಂದ ಕೂಡಿದವನಾಗಿಯೇ ಬರ್ಪ ಅಂದರೆ ಆ ಒಂದು ಇಡೀ ರಾಜಾಧಿರಾಜನ ವೈಭವದ ಆ ಒಂದು ಸನ್ನಿವೇಶಗಳನ್ನು ಭೀಷ್ಮರು ಮೊದಲಾಗಿ ಆಡ್ತಾ ಇದ್ರು ಅಂದರೆ ಒಬ್ಬ ಚಕ್ರವರ್ತಿ ಅಂತಂದರೆ ಎಂತಹ ಒಂದು ಆತಿಥ್ಯ ಇರ್ತಿತ್ತು ಅವನಿಗೆ ಎಂತಹ ಒಂದು ಸತ್ಕಾರ ಇರ್ತಿತ್ತು ಎಂತಹ ಸ್ವಾಗತ ಇರ್ತಿತ್ತು ಅನ್ನೋದನ್ನು ಹೇಳ್ತಾ ಇದ್ರು ರೆಡ್ ಕಾರ್ಪೆಟ್ ಅನ್ನು ನಾವು ಇವತ್ತಿನ ಸಂದರ್ಭದಲ್ಲಿ ನೋಡ್ತೇವೆ ಬೇರೆ ದೇಶಗಳಿಂದ ಯಾರಾದರೂ ರಾಜವಂಶಸ್ಥರು ಬಂದರೆ ಅವರಿಗೆ ರೆಡ್ ಕಾರ್ಪೆಟ್ ಹಾಕಿ ಅವರನ್ನು ಎಂತಹ ಒಂದು ರಾಜೋಚಿತವಾಗಿ ನಾವು ಅವರನ್ನು ವೆಲ್ಕಮ್ ಮಾಡ್ತೇವೆ ಅದೇ ರೀತಿಯಲ್ಲಿ ಈ ಚಕ್ರಾಧಿಪತಿ ಕೂಡ ಇರ್ತಿದ್ದ ಅನ್ನೋದು ಕಲ್ಪನೆಗಳನ್ನು ಮೂಡಿಸ್ತೀವಿ ಈ ರೀತಿಯಲ್ಲಿ ಒಪ್ಪಿ ಬರ್ಪ ಕೌರವ ಧವಳ ಅಂದರೆ ಕೌರವ ಕುಲಕ್ಕೆ ಶ್ರೇಷ್ಠವಾಗಿರುವ ಧವಳ ಅಂದರೆ ಶ್ರೇಷ್ಠ ಅನ್ನುವಂತಹ ಅರ್ಥವು ಕೂಡಿದೆ ಕೌರವ ಕುಲಕ್ಕೆ ಶ್ರೇಷ್ಠನಾಗಿರುವಂತಹ ವ್ಯಕ್ತಿಯೇ ದೇಸಿಗನೇ ಬರ್ಪವಲು ಬರ್ಪಂತಾದುದೇ ಬರ್ಪಂತಾದುದೇ ಇಷ್ಟೆಲ್ಲ ಇದ್ದಂತಹ ನೀನು ಈಗ ದೇಸಿಗನಂತೆ ಒಬ್ಬ ಸಾಮಾನ್ಯ ವ್ಯಕ್ತಿಯ ಹಾಗೆ ಒಬ್ಬನೇ ಒಬ್ಬ ಸಾಮಾನ್ಯ ವ್ಯಕ್ತಿ ಬರ್ಪವಲ್ ವರ್ವನೆ ಬರ್ಪುದಾಯ್ತು ಒಬ್ಬ ಸಾಮಾನ್ಯ ವ್ಯಕ್ತಿ ಒಬ್ಬನೇ ಎಲ್ಲವನ್ನು ಕಳೆದುಕೊಂಡು ಮಹಾ ಮೌನವನ್ನೇ ಹೊತ್ತುಕೊಂಡು ನಡ್ಕೊಂಡು ಬರಿಗಾಲ್ನಲ್ಲಿ ಒಬ್ಬನೇ ಬರುವ ಹಾಗೆ ಆಯ್ತೇ ಮಗನೇ ಅಂಥೇಳಿ ಭೀಷ್ಮಾಚಾರ್ಯರು ಕೇಳ್ತಾ ಇದ್ದಾರೆ ಎಂತಹ ಅದ್ಭುತವಾಗಿರುವಂತಹ ಒಂದು ವ್ಯಂಗ್ಯ ಕೂಡ ಹೌದಿದ್ದು ಆದರೆ ವ್ಯಂಗ್ಯವನ್ನಾಗಿಸಿ ಹೇಳ್ತಾ ಇಲ್ಲ ಅವರು ನಿಜ ಸ್ಥಿತಿ ಅದಾಗಿತ್ತು ಅನ್ನೋದನ್ನು ಭೀಷ್ಮಾಚಾರ್ಯರ ಕಣ್ಣುಗಳ ಮೂಲಕವಾಗಿ ರನ್ನ ನಮಗೆ ಕಟ್ಟಿಕೊಡ್ತಾ ಇದ್ದಾರೆ ಒಂದು ಕಾಲದಲ್ಲಿ ಅಂತಹ ರಾಯಲ್ ಆಗಿರುವಂತಹ ಒಂದು ಲೈಫನ್ನು ಲೀಡ್ ಮಾಡ್ತಾ ಇದ್ದಂತಹ ದುರ್ಯೋಧನ ಈಗ ಸಾಮಾನ್ಯ ವ್ಯಕ್ತಿ ಹಾಗೆ ಎಲ್ಲವನ್ನು ಕಳ್ಕೊಂಡು ಎಲ್ಲವನ್ನೂ ಕಳ್ಕೊಂಡು ಎಲ್ಲರನ್ನೂ ಕಳ್ಕೊಂಡು ಏನು ಮಾಡ್ತಿದ್ದಾರೆ ಅಂತಂದರೆ ಒಬ್ಬನೇ ಏಕಾಂಗಿಯಾಗಿ ಅನಾಥನಾಗಿ ಒಂದು ರೀತಿಯಲ್ಲಿ ಬಿಕಾರಿಯ ಹಾಗೆ ಏನು ಮಾಡ್ತಾ ನಡ್ಕೊಂಡು ಬರ್ತಾ ಇದ್ದೇನೆ ಬರೀ ಕಾಲು ಅನ್ನೋದು ಕಾಲು ಅಂತಹ ರಾಜನಿಗೆ ಕಾಲಿಗೆ ಸಣ್ಣದೊಂದು ಅಕ್ಷತೆ ಕಾಳು ಚುಚ್ಚಿದ್ರು ಕೂಡ ಅದು ದೊಡ್ಡ ವಿಶೇಷ ಆಗುತ್ತಿತ್ತು ಹಾಗಾಗಿ ರತ್ನಗಂಬಳಿಯನ್ನೇ ಹಾಸ್ತಾ ಇದ್ರು ಅಂತಹ ಒಬ್ಬ ರಾಜ ಅಧಿರಾಜ ಹೆಣಗಳ ಪರ್ವತವನ್ನು ಹತ್ತಿಳಿದು ಕಾಲುಗಳಿಗೆ ಆಯುಧಗಳನ್ನೆಲ್ಲ ಚುಚ್ಚಿಸಿಕೊಳ್ತಾ ಆ ರಕ್ತ ಸಮುದ್ರದಲ್ಲಿಯೇ ಕಾಲುಗಳನ್ನು ತೊಳೆಯುತ್ತಾ ಒಬ್ಬನೇ ನಡ್ಕೊಂಡು ಬರ್ತಿರುವಾಗ ನೋಡಿದಂತಹ ಭೀಷ್ಮರಿಗೆ ಕರುಳು ಚುರುಕ್ಕನಂತೆ ಅಂದರೆ ಒಬ್ಬ ಎತ್ತ ಉತ್ತರದಲ್ಲಿ ಇದ್ದಂತಹ ವ್ಯಕ್ತಿಯನ್ನು ಮೆರೆದಾಡಿದಂತಹ ವ್ಯಕ್ತಿಯನ್ನು ಏನೂ ಇಲ್ಲದೆ ಇರುವ ಸಂದರ್ಭದಲ್ಲಿ ನಾವು ನೋಡಿದಾಗ ನಮ್ಮ ಮನಸ್ಸಿಗೆ ನಮ್ಮ ಅಂತಃಕರಣಕ್ಕೆ ಒಂದು ಅಯ್ಯೋ ದೇವರೇ ಹೇಗಿದ್ದವನು ಹೇಗಾದ್ನಲ್ಲ ಅನ್ನುವಂಥ ಒಂದು ಫೀಲಿಂಗ್ ಉಂಟಾಗುತ್ತಲ್ವ ಅದು ಭೀಷ್ಮಾಚಾರ್ಯರಿಗೆ ಉಂಟಾಗ್ತಿದೆ ಹೇಳಿ ಕೇಳಿ ಅವರು ಇಡೀ ಆ ವಂಶವನ್ನು ಬೆಳಗಿಸುವುದಕ್ಕೆ ತನ್ನ ಎಲ್ಲ ಆಸೆ ಆಕಾಂಕ್ಷೆಗಳನ್ನು ಕೂಡ ತ್ಯಾಗ ಮಾಡಿದವರು ಭೀಷ್ಮಾಚಾರ್ಯರು ಅಂಥವರಿಗೆ ಇವನನ್ನು ಈ ಸ್ಥಿತಿಯಲ್ಲಿ ನೋಡೋದಕ್ಕೆ ತುಂಬ ದುಃಖ ಉಂಟಾಗುತ್ತೆ ಅದನ್ನು ರನ್ನ ಕವಿ ಇಷ್ಟು ಸೊಗಸಾಗಿ ಹೇಳ್ತಿದ್ದಾನೆ ಅಂತಂದರೆ ಬಹುಶಃ ಇನ್ನೊಂದು ರೀತಿಯಲ್ಲಿ ಇದನ್ನು ಆಗೋದಿಲ್ಲ ಅಂತ ಅನಿಸುತ್ತೆ ಆ ಧವಳ 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 ಅಂತ ನೋಡಿ ಮಹಾಪ್ರಾಣಾಕ್ಷರ ಧ ಧವಳ 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 ಅಂತ ಹೇಳುವಾಗ ಎಲ್ಲ ಒಂದು ರೀತಿಯಲ್ಲಿ ಎದೆಯ ನಾಡಿಗಳು ಅಥವಾ ಹೃದಯದ ಬಡಿತವೇ ಒಂದು ರೀತಿಯಲ್ಲಿ ಮೇಲಕ್ಕೆ ಹೋದಾಗ ಅನುಭವ ಆಗುತ್ತೆ ಕೊನೆಯಲ್ಲಿ ದೇಸಿಗನೆ ಬಪ್ಪವಲು ವರುವನೆ ಬರ್ಪಂತೆ ಆದುದೇ ಅನ್ನುವಾಗ ಹತ್ತಿರಕ್ಕೆ ಮೇಲೆ ವಿಮಾನದಲ್ಲಿ ಹಾರಾಟವನ್ನು ಮಾಡಿ ಸೀದ ಕೆಳಗೆ ಧರಣಿ ಧರಣಿ ಮೇಲೆ ಅಥವಾ ಭೂಮಿ ಮೇಲೆ ತೆಗೆದು ಬಿಸಾಡ್ದಾಗ ಎಂಥ ಅನುಭವ ಆಗುತ್ತೋ ಆ ಕೊನೆಯ ಸಾಲಿನಲ್ಲಿ ಅಂತಹ ಅನುಭವವನ್ನು ಉಂಟು ಮಾಡ್ತಾ ಇದ್ದೇನೆ ಇಷ್ಟನ್ನು ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇನೆ ಈ ಸಂಚಿಕೆಯನ್ನು ನೋಡ್ತಾ ಇರುವಂತಹ ನಿಮಗೆಲ್ಲರಿಗೂ ಕೂಡ ಪ್ರೀತಿಪೂರ್ವಕವಾಗಿರುವಂತಹ ಧನ್ಯವಾದಗಳು ನಾಳೆ ದಿನ ಮತ್ತೆ ಇದೇ ಸಮಯಕ್ಕೆ ಸರಿಯಾಗಿ ನಮ್ಮ ಜೊತೆಗೆ ಸೇರಿಕೊಳ್ತೇನೆ ನಾಳೆ ಹದಿನೈದನೆಯ ಸಂಚಿಕೆ ಹಾಗಾಗಿ ನೀವೆಲ್ಲರೂ ಕೂಡ ಇದೇ ರೀತಿಯ ಪ್ರೋತ್ಸಾಹವನ್ನು ನೀಡುತ್ತಾ ಇರಬೇಕು ಮುಂದಿನ ಭಾಗಗಳನ್ನು ನಾಳೆಯ ದಿನದಲ್ಲಿ ನೋಡೋಣ ಅಂತ ಹೇಳ್ತಾ ನಿಮಗೆಲ್ಲರಿಗೂ ಕೂಡ ಧನ್ಯವಾದಗಳು ಶುಭರಾತ್ರಿ ಧನ್ಯವಾದಗಳು